எஸ்எஸ்எல்சி எக்ஸாமினேஷன் ஆரம்பித்து போகும். இன்றைக்கு சுமார் 2657 பேர் நம்ம போலாத்தங்க வயலில் எஸ்எஸ்எல்சி எக்ஸாமுக்கு எழுதுகிறாங்க. அவங்களுக்காக அந்த பஸ் வசதி செய்யப்பட்டிருக்கு. இப்போது இந்த ட்ரெஜரி வந்து அவங்களுக்கு தேவையான கொஸ்டின் பேப்பர்கள் இங்கே தான் போகுது. அந்த இடத்துல தான் நாங்கள் எஸ்எஸ்எல்சி தேர்வு எழுதுகிற எல்லா மாணவர்களுக்கும் எங்களுடைய எம்டிபிசி மற்றும் போலார் ஃபோக்கஸ் நியூஸ் சேனல் சார்பில் வாழ்த்துறை தெரிவித்து. ಮಗಳಿಗೆ ಅದು ಕೋವಿಡ್ 19 ಯಾರಿಗಿನ್ನ ಎಫೆಕ್ಟ್ ಆಗಬಾರ್ದು ಅಂತ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಸರ್ ಮಾಡಿಲ್ಲ? Sir, made a school where social distancing was maintained and sanitizing was being done for the students. ಸರ್, ಇದು ಎಸ್ಎಸ್ಎಲ್ಸಿ ಪರೀಕ್ಷಾ ನಡೀತಾ ಇದ್ದು. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟು 9 ಕೇಂದ್ರಗಳಿವೆ. ಟೌನ್ನಲ್ಲಿ ಮತ್ತೆ ಒಂದು ಸೆಂಟರ್ ಇದು ಮಾಡಿದೆ. ಪೂರ್ವಭಾವಿಯಾಗಿ ಮಕ್ಕಳಿಗೆ ಈಗಾಗಲೇ ಎಲ್ಲ ಮತ್ತು ಪೋಷಕರಿಗೂ ಕೂಡ ನಾವು ಇದನ್ನು ಅವರಿಗೆಲ್ಲ ಮಾಹಿತಿಯನ್ನು ನೀಡಿದ್ದೀವಿ. ಸುಗಮವಾಗಿ ಇದನ್ನು ನಡೆದು ಪರೀಕ್ಷೆಗಳು ನಡೀಲಿ ಅಂತ ಹೇಳ್ಬೋದು. ಸೆಂಟ್ರ್ಗಳಿಗೆ ಕೋವಿಡ್ 19 ಇರೋದರಿಂದ ಇದನ್ನು ಮಾಡೋದು ಸ್ಕ್ಯಾನ್ ಮಾಡಿ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡೋದಕ್ಕೆ, ಮಕ್ಕಳಿಗೆ ಅಂತರ ಕಾಪಾಡಿಕೊಂಡಿರೋದಕ್ಕೆ ಮತ್ತು ಮಾಸ್ಕ್ ಸ್ಯಾನಿಟೈಸರ್ ಹಾಗೂ ಕೂಡ ಪೂರ್ವಭಾವಿ ನಾವು ತಯಾರು ಮಾಡಿಕೊಂಡು ಶಾಲೆಗಳಲ್ಲಿ ಪ್ರತಿಯೊಬ್ಬರು ಮುಖ್ಯಸ್ಥರು ಮುಖ್ಯೋಪಾಧ್ಯಾಯರುಗಳು ಕೂಡ ಆ ಶಾಲೆಗಳಲ್ಲಿ ಇದು ಮಾಡಿದೆ. ಅಂಗನವಾಡಿಯಿಂದ ಕೂಡ ಆಶಾ ಕಾರ್ಯಕರ್ತರು ಮತ್ತು ಒಂದು ವೇಳೆ ಕೋವಿಡ್ ಇದ್ದಿದ್ದರೆ ವಿಶೇಷ 2 ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ. ಯಾರೂ ನಮ್ಮಲ್ಲಿ ಅಂಥವ್ರು ಯಾರೂ ಇದಿಲ್ಲ. ಮಕ್ಕಳು ಕೋವಿಡ್ ಇದಕ್ಕೆ ಒಳಗಾದವರಾಗಿ ಅಥವಾ ಸೋಂಕು ಪಡೆದವರು ಯಾರೂ ಇರೋದಿಲ್ಲ. ಹಾಗಾಗಿ ಸುಗಮವಾಗಿ ನಡೀಲಿ ಅಂತೇಳಿ ಮತ್ತು ಮಕ್ಕಳಿಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಎಕ್ಸಾಮ್ ಅಂತ ನಾನು ಆಶಿಸ್ತೇನೆ. ಅದೇ ತಮಿಳ್ನಾಡು ಆಂಧ್ರದಲ್ಲಿ 10th ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ ಮಗಳಿಗೆ. ಅದು ಕೋವಿಡ್ 19 ಯಾರಿಗಿನ್ನ ಎಫೆಕ್ಟ್ ಆಗಬಾರ್ದು ಅಂತ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ಸರ್ ಮಾಡಿಲ್ಲ ಈ ಥರ ಒಂದು? ಅದು ಕರ್ನಾಟಕ ಸರ್ಕಾರದ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡಿದೆ ಮಾಡಬೇಕು ಅಂತ. ಪರೀಕ್ಷೆಯನ್ನು ಬಂದು ನಾವು ಶಿಸ್ತಿನಿಂದ ಮತ್ತು ಇದರಿಂದ ಮಾಡ್ತಾರೆ ಕೂಡಿದ್ದೀವಿ ಅನ್ನೋದಕ್ಕೆ ಒಂದು ಅವರು ಇದನ್ನು ತೋರಿಸ್ತಾರೆ. ಸರ್, ಈಗ ಮಾಡ್ತಾ ಇದ್ದಾರೆ ಸರ್, ಆದರೆ ಮಕ್ಕಳಿಗೇನಾದರೂ ಅಂದರೆ ಅಕಸ್ಮಾತ್ ಆಗಬಾರ್ದು, ಅಕಸ್ಮಾತ್ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಸರ್? ಇಲ್ಲ, ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಅಂದರೆ ಸರ್ಕಾರದ ಹಂತದಲ್ಲಿ ಇದು ಮಾಡಬೇಕಾಗ್ತದೆ. ಆದ್ರೂ 2 ಕೊಠಡಿ ನಾವು ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ವಿ. ಆದ್ರೂ ಅವರು ಎಕ್ಸಾಮ್ ಕೊಡಲ್ಲ.
ಮುಂದಿನ ಎಕ್ಸಾಮ್ ಏನಿದೆ ಪರೀಕ್ಷೆ ಫ್ರೆಶ್ ಆಗಿ ಬಂದು ಅಟೆಂಡ್ ಮಾಡ್ತಾರೆ. ಅದನ್ನೇನು ಆತಂಕ ಪಡೋಂಗಿಲ್ಲ, ಪೋಷಕರು ಏನೂ ಆತಂಕ ಪಡೋಂಗಿಲ್ಲ, ಎಕ್ಸಾಮ್ ಸುಮುಖವಾಗಿ ನಡೀತದೆ. ಒಟ್ಟ ಎಷ್ಟು ನಮ್ಮ ಕೆಜಿಎಫ್ ತಾಲೂಕಲ್ಲಿ ಅಂದರೆ ಕೆಜಿಎಫ್ ಡಿವಿಜನಲ್ಲಿ ಎಷ್ಟು ಮಕ್ಕಳು ಹಾಜರಾಗ್ತಾ ಇದ್ದಾರೆ? 2003 ತನಕ ಸಪೋಸ್ ಬಂದು ಈ ಟೈಮಲ್ಲಿ ಹುಷಾರಿಲ್ಲದ ಮಕ್ಕಳು ಏನಾದರೂ ಬಂದಿಲ್ಲ ಎಕ್ಸಾಮ್ಗೆ ಅಂದರೆ ಅವ್ರಿಗೆ ರೆಮಿಡಿ ಏನು ಸರ್? ನೆಕ್ಸ್ಟ್ ಅವ್ರಿಗೆ ಫರ್ದರ್ ಆಗಿ ಫಸ್ಟ್ ಆಗಿ ಎಕ್ಸಾಮು ಮತ್ತೊಂದು ಸರಿ ಅಟೆಂಪ್ಟ್ ಬರಲ್ಲ. ಇದೇನು ಫಸ್ಟ್ ಈಗ ಫ್ರೆಶ್ ಆಗಿ ಬರುತ್ತೋ ಅದೇ ಥರ ಬಂದು ಅವರು ಒಂದು ಫ್ರೆಶ್ ಆಗಿ ಎಕ್ಸಾಮು ಅವ್ರು ವ್ಯವಸ್ಥೆ ಮಾಡಿದ್ವಿ. ಮತ್ತೊಂದು ಅವಕಾಶ ಅದನ್ನ ಏನು ಮಕ್ಕಳು ಮತ್ತು ಪ್ರೊಫೆಸರ್ ಯಾರು ಆತಂಕ ಕೊಡೋಂಗಿಲ್ಲ. ಎಲ್ಲ ವ್ಯವಸ್ಥೆ ಡಿ ಸಿ ಇಂದ ಮತ್ತು ತಹಸೀಲ್ದಾರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದೇ ಥರ ಸ್ಕೂಲ್ನಲ್ಲಿ ಸಹ ಡಿಸ್ಟ್ರೆಸ್ ಮೇಡಾಗಲಿ ಬಾಕ್ಸ್ ಆಗಲಿ ಎಲ್ಲ ಕ್ರಮಬದ್ಧವಾಗಿ ನಿನ್ನೆ ಡಿ ಡಿ ಬಿ ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. இப்போ சென்ட் ஜோசப்ஸ் கான்வென்ட் ஸ்கூலில் தான் இருக்கிறோம். இங்கே வந்து எக்ஸாமினேஷன் பேப்பர் வந்து இப்போ தான் ட்ரெஷரியில் வந்து சேர்ந்துருக்குது. இங்கே வந்து பார்த்திங்கன்னா சோஷியல் டிஸ்டன்ஸ் எல்லாம் நல்லா மெயின்டைன் பண்ணி வச்சுருக்காங்க. அதுக்கு உதாரணமாக நாங்கள் வீடியோ பண்ணியிருக்கிறோம். நம்ம சிஸ்டர் ருபினான்றவங்க அவங்க மெயினாக இன்சார்ஜாகவும் பிரின்ஸிபலாகவும் இருக்காங்க. அவங்க நமக்கு ஒரு சில பேட்டி கொடுத்தாங்க. இங்கே வந்து பார்க்குறப்ப எல்லாமே சரி வர கரெக்டாக இருந்தது. இதேமாதிரி மெயின்டைன் பண்ணாக்கா எல்லோரும் நல்லபடியாக இருக்கும். கொரோனாவை தவிர்க்கலான்றதும் ஒரு விஷயமா இருக்குது. இங்கே டாக்டருங்களையும் இது பண்ணி வச்சுருக்காங்க. ஸோ இங்கே வந்து பார்த்துல எனக்கு ரொம்ப சந்தோஷமாக இருக்குது. நன்றி, வணக்கம். Center. So we have really fully prepared. Social distancing is maintained. We have taken the sanitizer. We have also done the screening for all our children. SMS. So that is called SMS. Sanitization,
and mask and social distancing. So we are ready. All our children are also ready to take the exams. We have taken all precautions. We have kept ORS for our students. If at all they get sick, we have a doctor at the health counter in front of the gate. We have the nurses, we have the guides to take care of our students, and we are here to collect the examination very peacefully, taking all precautions. And we are very brave. Our students are also very brave. They have come from 7:30, they have come into the campus, and we are simply ready. Thank you for coming and giving us your support, your encouragement. We are very pleased with you. எத்தனை மணிக்கு மேடம் இது ஸ்டார்ட் ஆகுது? ஸ்டார்ட்ஸ் அட் 10:30. பை 10 o'clock ஆர் ஸ்டூடெண்ட்ஸ் வில் பி இன்சைட் த எக்ஸாம் ஹால் அண்ட் தென் கெட் ரெடி. எக்ஸாம் கெட்ஸ் ஓவர் டுடே அட் 10 at 1:30. அதர் டேஸ் இட் இஸ் அட் 1:45. Sharp at 8 o'clock we started our duty, and by 9:45 we ended, where social distancing was completely maintained, not only by us, by the teachers as well as the children, and even parents were not allowed inside the compound. So all was well done. Thank you. Thank you. Provided the safety, and we were very well known like how to use all these things, this mask and all. The safety was very good. Thank you, Santri. Preparation also was nice. The facilities also was nice. It was very easy exam. My name is Adnan Ahmed and I am from Sri Mahavir Jain School. And today the exam, first exam was English paper, and it was very easy. And what the government had said to follow the rules, everything they followed very strictly, and the exam was very easy. Easier than just paper question paper la. Ana time illa. Time illa. Nalla edunu. Ellame easy ta vandha. Ama okay. சேஃப்டியெல்லாம் எப்படி இருந்துச்சு உள்ள? சேஃப்டி நல்லா கொடுத்தாங்களா? சானிடைசர்லாம் கொடுத்தாங்களா? கொஸ்டின் பேப்பர் ஈஸியாக இருந்துச்சா? அவங்க சேஃப்டி